ಸೋಷಲ್ ಮೀಡಿಯಾ ಮಾಧ್ಯಮದಿಂದ ಎಲ್ಲ ಬಂದಿರುವಂತವರೆಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು. ಪ್ರೆಸ್ ಮೀಟ್ ವಿತ್ ಡಿಜಿಟಲ್ ಮೀಡಿಯಾ ನಮಗೆ ಬಹಳ ಮುಖ್ಯವಾದದ್ದು. ಈ ಚಿತ್ರದ ಬಗ್ಗೆ ಇದರ ವಿಷಯಗಳು ಅಂಶಗಳು ಜನರಿಗೆ ತಲುಪುವಂತಹ ಒಂದು ದೊಡ್ಡ ಸಹಾಯ ಅಂತಲೇ ಹೇಳ್ಬೋದು. ನಮ್ಗೆ ಆ ಸಹಾಯ ಬೇಕಿದೆ. ನಾನು ಸಿದ್ಧಾರ್ಥ್ ಮೀಟ್ ಮಾಡಿದ್ದೆ ಒಂದು ಸ್ವಾರಸ್ಯಕರವಾದ ಘಟನೆ. ಇಂಡಸ್ಟ್ರಿನಲ್ಲಿ ಫಸ್ಟ್ ಪ್ರೊಡ್ಯೂಸರ್ ನನಗೆ ಮನೆಗೆ ಬಂದ ತಕ್ಷಣ ಚೆಕ್ ಕೊಟ್ಬಿಟ್ಟು ಆಮೇಲೆ ನನ್ನ ಸಿನಿಮಾ ನೀವು ಮಾಡಲೇಬೇಕು ಅಂತ ಕೊಟ್ಟಂತ ಒಂದು ಮರ್ಯಾದೆ ಹಾಗೂ ಅದಕ್ಕೊಂದು ಒಂದು ಘನತೆ ಏನಿದೆಯೋ ಅದು ಸಿಕ್ಕಂಗೆ ಆಯ್ತು ನನಗೆ ಅವತ್ತು. ವೆರಿ ಬ್ಯೂಟಿಫುಲ್ ಮೆಮೊರಿ ನನಗದು. ಎರಡು ಸಾಂಗ್ ಮಾಡಿಸ್ಕೊಂಬಿಡಿ ಆಮೇಲೆ ದುಡ್ಡು ಇಸ್ಕೊಳ್ತೀನಿ ಅಂತ ನೀವು ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ, ಯಾಕಂದ್ರೆ ನನಗೆ ಇದು ಫಸ್ಟ್ ಫಿಲ್ಮ್ ಕಮರ್ಷಿಯಲ್ ಚೌಕಟ್ಟಿನಲ್ಲಿ. ಇದುವರೆಗೂ ಮಾಡಿರಲಿಲ್ಲ, ಅದುವರೆಗೂ ಮಾಡಿರಲಿಲ್ಲ ನಾನು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ಟಿಲ್. ಆ ಸಾಂಗ್ ನ ನೀವು ಕೇಳಿದ್ರೆ ಇದು ರಘುದೀಕ್ಷಿತ್ ಮಾಡಿದ್ದ ಅಂತ ಅನ್ಸುತ್ತೆ. ಈ ತರ ಒಂದು ಸಿನಿಮಾಗೆ ಈ ತರದ ಒಂದು ಸಂಗೀತ ಬೇಕು ಅಂತ ನನ್ನನ್ನ ಅರ್ಥ ಮಾಡಿಸ್ಕೊಂಡಿದ್ದರಿಂದ ನನಗೊಂದು ಹೊಸ ಮ್ಯೂಸಿಕ್ ಮಾಡೋ ಅಂತ ಒಂದು ಆಪರ್ಚುನಿಟಿ ಸಿಕ್ತು. ಅದರಲ್ಲಿ ಒಂದು ರೀತಿನಲ್ಲಿ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಮರ್ಷಿಯಲ್ ಸಿನಿಮಾಗೆ ಬೇಕಾಗಿರುವಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಮಾಡಿರೋ ಅಷ್ಟು ಲವ್ ಸಾಂಗ್ಸ್ ಆಗಲಿ ಲವ್ ಸ್ಟೋರೀಸ್ಗಳಿಗಾಗಲಿ ಹೊರತಾಗಿ ಮಾಡಬೇಕಾಗಿದ್ದರಿಂದ ಅದು ಸುಮಾರು ಟೈಮ್ ಬೇಕಿತ್ತು ನನಗೆ. ಆ್ಯಂಡ್ ಫೈನಲಿ ಅಚೀವ್ ಮಾಡಿದ್ದೀನಿ ಇದು ಈ ಸಿನಿಮಾಯಿಂದ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಏನೋ ಮ್ಯೂಸಿಷಿಯನ್ ಆಗಿ ನಾನು ಬೆಳೆದಿದ್ದೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.